ಇನ್ನಿತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಇಡೀ ಜಗತ್ತು ಕೊರೋನಾ ವೈರಸ್ ಸೋಂಕಿನ ಹಾವಳಿಗೆ ತತ್ತರಿಸಿದೆ. ಕೊರೋನಾ ವಿರುದ್ಧ ಇನ್ನಿಲ್ಲದ ಹೋರಾಟಗಳು ನಡೆಯುತ್ತಿವೆ. ಮಹಾಮಾರಿಯನ್ನು ಹೊಡೆದೋಡಿಸಲು ಸತತ ಪ್ರಯತ್ನಗಳು ನಡೆಯುತ್ತಿವೆ. ಇನ್ನು ಸರ್ಕಾರಗಳಂತೂ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಕೋಟಿ ಕೋಟಿ ಹಣ ವ್ಯಯ ಮಾಡುತ್ತಿದೆ. ಮನೆಗೊಂದು ಸೂರಿದ್ದಂತೆ ಮನೆಗೊಂದು ಶೌಚಾಲಯ ಕಟ್ಕೊಳ್ಳಿ ಅಂತಿವೆ ಸರ್ಕಾರಗಳು. ಆದರೆ ಇನ್ನೊಂದು ಗ್ರಾಮದಲ್ಲಿ ಕಟ್ಟಿರುವ ಶೌಚಾಲಯವನ್ನೇ ಉಳಿಸಿಕೊಡಿ ಎಂದು ಮಹಿಳೆಯೋರ್ವರು ಕಚೇರಿಗಳಿಗೆ ಅಲೆದಾಡ್ತಿದ್ದಾರೆ. ಇದು ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದ ಕಥೆ. ಏನಿದು ಹೋರಾಟ ಹೇಳ್ತಿ ಕೇಳಿ. ಸರ್ಕಾರ ಮನೆಗೊಂದು ಸೂರು ಮಾತ್ರವಲ್ಲ, ಮನೆಗೊಂದು ಶೌಚಾಲಯ ಕಟ್ಕೊಳ್ಳಿ ಎಂದು ಹಣ ನೀಡುತ್ತಿದೆ. ಬಯಲು ಮುಕ್ತ ಶೌಚಾಲಯ ಯೋಜನೆಗೆ ಕೋಟಿ ಕೋಟಿ ಹಣ ವ್ಯಯಿಸುತ್ತಿದೆ. ಆದರೆ ಕಟ್ಟಿರುವ ಶೌಚಾಲಯವನ್ನು ತಮ್ಮ ಸ್ವಪ್ರತಿಷ್ಠೆಗಾಗಿ ತೆರವು ಮಾಡಿ ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿರುವ ಮತ್ತು ಮಹಿಳೆಯರಿಗಾಗಿ ಶೌಚಾಲಯ ಉಳಿಸಿಕೊಡಿ ಎಂದು ಹೋರಾಟ ನಡೆಸುತ್ತಿರುವ ಘಟನೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಹದೇವಪ್ಪ ಎಂಬುವರ ಮನೆಯ ಮುಂದಿನ ಜಾಗವನ್ನು ಆಕ್ರಮಿಸಿಕೊಂಡು ಶೌಚಾಲಯದ ಗುಂಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಚರಂಡಿ ನಿರ್ಮಿಸುವ ಸಲುವಾಗಿ ಅತಿಕ್ರಮಿಸಿರುವ ಶೌಚಾಲಯದ ಗುಂಡಿಯನ್ನು ತೆರವು ಮಾಡಬೇಕು, ಇಲ್ಲವೇ ಗ್ರಾಮದ ಕಟ್ಟುಪಾಡಿಗೆ ಒಳಗಾಗಬೇಕು. ನಮ್ಮ ಮನೆ ಮುಂದೆ ಚರಂಡಿ ಮಾಡುವ ನೆಪದಲ್ಲಿ ಶೌಚಾಲಯದ ಗುಂಡಿಯನ್ನು ಹೊಡೆದು ಹಾಕಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಆದರೆ ನಾವು ಹೆಣ್ಣು ಮಕ್ಕಳಿರೋದ್ರಿಂದ ಇದೊಂದು ಶೌಚಾಲಯ ಉಳಿಸಿಕೊಡಿ ಎಂದು ಗ್ರಾಮಸ್ಥರಲ್ಲಿ ಬೇಡಿಕೊಂಡಿದ್ದೇವೆ. ಆದರೆ ಅದಕ್ಕೆ ಗ್ರಾಮಸ್ಥರು ಶೌಚಾಲಯ ಗುಂಡಿ ಹೊಡೆಯಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಅವರ ಮಾತನ್ನು ನಾವು ಕೇಳದಿದ್ದಕ್ಕೆ ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಈ ವಿಚಾರವನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೂ ಶೌಚಾಲಯ ಗುಂಡಿ ಉಳಿಸಿಕೊಡಿ ಎಂದು ಬೇಡಿಕೊಂಡಿದ್ದೇವೆ. ಆದರೆ ಇದುವರೆಗೂ ಯಾರೂ ಇತ್ತ ತಲೆ ಹಾಕಿಲ್ಲ. ಇದರಿಂದ ಮಾನಸಿಕವಾಗಿ ಸಾಕಷ್ಟು ನೋವಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇವೆ ಅಂತಾರೆ ಮಹಾದೇವಪ್ಪ ಪುತ್ರಿ ಶಿಲ್ಪಾ. ಅಳಿಸ್ಬಿಟ್ಟಿದ್ದಾರೆ ಸರ್, 2 ತಿಂಗಳಿಂದನೂ ಫುಲ್ಲು ಸತಗ ತಾಯ ನಮಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಸರ್. ರಸ್ತೆ ಬದಿಲಿ ಮೋರಿ ಹೋಗೋದನ್ನು ಈ ಟಾಯ್ಲೆಟು ಹೊಡೆದು ಮೋರಿ ಮಾಡಲೇಬೇಕು ಅಂತಂತ ಹೇಳ್ತಿದ್ದಾರೆ ಸರ್. ಸಿದ್ದಪ್ಪನವರು, ಗೌಡಕೆ ಗುರುಸ್ವಾಮಿ, ನಂಜು ಪುಟ್ಬಸಪ್ಪ ಅಂತಾರೆ ಸರ್ ಅವ್ರನ್ನ. ಅವರು 3 ಜನನೂ ವೈಯಕ್ತಿಕ ದ್ವೇಷ, ಸಿದ್ದಪ್ಪ ಅವ್ರಿಗೆ ವೈಯಕ್ತಿಕ ದ್ವೇಷ, ಅವ್ರ ಮಾತು ಕೇಳಿಕೊಂಡು ಸರ್ ಸಡನ್ನಾಗಿ ಮೋರಿ ಆಗ್ತಾ ಇರೋದನ್ನ ಬಂದು ಹಿಡ್ಕೊಂಡು ಹೊಡೆದ್ರು ಸರ್. ಅಪ್ಪನಿಗೂ ತಮ್ಮನಿಗೂ ಹೊಡೆದು ಕೆಳಗಡೆ ಎಲ್ಲ ಬೆಳೆಸಿ ಏನು ಮಾಡೋಣ ಸರ್, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈ ಥರ ಎಲ್ಲ ಹಿಂಸೆ ಕೊಟ್ಟರು ಸರ್. ನಾವು ಹೆಣ್ಮಕ್ಳು ನಾವು ಎಲ್ಲೋಗೋಣ ಸರ್? ನಾವು ಎಲ್ಲ ಇ ಒ ಸಾಹೇಬ್ರು ಎಲ್ಲ ಬಂದಿದ್ದಾಗ ಕೇಳ್ಕೊಂಡ್ವಿ ಸರ್, ಇವ್ರನ್ನ ಕಾಲು ಕಟ್ಟಿ ಕೈ ಮುಗಿದು ಇದೊಂದು ಪಿಟ್ಟುಗುಂಡಿ ಉಳಿಸ್ಕೊಡಿ, ನಾವು ಏನು ಕೇಳ್ಕೊತಿದ್ದೀವಿ ನಿಮ್ಮನ್ನು ಅಂತೆಲ್ಲ ಬೇಡ್ಕೊಂಡ್ವಿ ಸರ್. ಅದಕ್ಕೆ ಯಾವುದೇ ಕಾರಣಕ್ಕೂ ಉಳಿಸ್ಕೊಡಲ್ಲ ಅಂತಂತ ಹೇಳಿ ನಮಗೆ ಬಹಿಷ್ಕಾರ ಹಾಕಿ ಪ್ರತಿ ಮನೆಗೂ ಹೋಗಿ ಹೋಗಿ ಹೇಳಿದ್ದಾರೆ ಸರ್. ಯಾರೂ ಅವ್ರನ್ನ ಮಾತಾಡ್ಸಂಗಿಲ್ಲ, ಅವ್ರ ಮನೆಗೆ ಹೋಗಂಗಿಲ್ಲ, ಅವ್ರನ್ನ ಮಾತಾಡ್ಸಂಗಿಲ್ಲ. ಮಾತಾಡಿಸೋರಿಗೆ 5,000-10,000 ದಂಡ ವಿಧಿಸ್ತೀವಿ ಅಂತ ಗ್ರಾಮದಲ್ಲಿ ಎಲ್ಲರ ಮನೆಗೂ ಹೋಗಿ ಹೇಳ್ಸಿದ್ದಾರೆ ಸರ್. ಅವರೆಲ್ಲ ಎದುರುಕೊಂಡು ಗ್ರಾಮದ ಜನ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಸರ್. ನಮ್ಮ ಸಹಾಯಕ್ಕೆ ನಮ್ಮ ಅವ್ರನ್ನ ಮಾತಾಡ್ಸಿದ್ರೆ ನಮ್ಗೆ 5,000-10,000 ದಂಡ ವಿಧಿಸ್ತಾರೇನೋ, ನಮಗೂ ಅವ್ರ ಪರಿಸ್ಥಿತಿನೇ ಬರುತ್ತೇನೋ ಅಂತಂತ ಎದುರುಕೊಂಡಿದ್ದಾರೆ ಸರ್. ಯಾರು ಕೆಲಸಕ್ಕೆ ಆಳುಗಳು ಕರೆದ್ರೂ ಅವ್ರಿಗೂ 5,000-10,000 ದಂಡ ಅಂತ ಹೇಳಿದಾರಂತೆ ಸರ್. ಈ ಕಡೆಯಿಂದನೇ ಹೋಗಿ ಅವರೂ ಬರ್ತಾ ಇಲ್ಲ ಸರ್. ನಮ್ಗೆ ಈಗಾಗಲೇ ರೇಷ್ಮೆ ಹುಳುಗಳೆಲ್ಲ ಸತ್ತೋಯ್ತು ಸರ್. 3-4 ತಿಂಗಳು ಕಷ್ಟಪಟ್ಟು ಸತತವಾಗಿ ತುಂಬ ಕಷ್ಟಪಟ್ಟು ಬೆಳೆದಿದ್ವಿ ಸರ್. 1 ಎಕರೆ ಚೆಂಡು ಹಾಕಿದ್ವಿ ಸರ್, ಎಲ್ಲ ಹಾಳಾಯಿತು ಸರ್. ನಮಗೆ 1 ಆಳು ಬರದೆ ಈಗ 2.5-3 ಲಕ್ಷ ಲಾಸು ಸರ್. ನಾವೇನು ಕೋಟ್ಯಾಧಿಪತಿಗಳಲ್ಲ ಸರ್, ನಾವು ಬ್ಯಾಂಕಲ್ಲೆಲ್ಲ ಸಾಲ ಮಾಡಿಕೊಂಡು ನಮಗೆ ವ್ಯವಸಾಯ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ನಮ್ಗೆ ವ್ಯವಸಾಯದಲ್ಲೇ ನಮ್ಮ ಜೀವನ ಸರ್. ಈಗ ನಮ್ಮದು ಇದು 60 ವರ್ಷದ ಬಿಲ್ಡಿಂಗು ಸರ್, ಈ ಥರ ನೀರೆಲ್ಲ ನಿಲ್ಲಿಸಿದ್ದಾರೆ ಸರ್. ನಾಳೆ ದಿನ ಇದು ಉಂಟ್ಕೊಂಡ್ರೆ ನಾವು ಎಲ್ಲೋಗೋಣ ಸರ್? ನಾವು ಇದೊಂದು ಪಿಟ್ಕೊಂಡು ಉಳಿಸ್ಕೊಡಿ, ನಾವು ಹೆಣ್ಮಕ್ಳು ಇರೋದ್ರಿಂದ ಕೇಳ್ಕೊತಿದ್ವಿ ಎಂದಿದ್ದಕ್ಕೆ ಬಹಿಷ್ಕಾರ ಹಾಕಿ ಇವತ್ತಿನವರೆಗೂ ಯಾರೂ ನಮ್ಮನ್ನು ಮಾತಾಡಿಸ್ತಿಲ್ಲ ಸರ್. ನಮ್ಮನ್ನು ನಮಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಸರ್. ನಮಗೆ ಎಲ್ಲ ಅಧಿಕಾರಿಗಳಿಗೂ ಇದ್ರ ಬಗ್ಗೆ ನಾವು ನಮ್ಮ ಕಷ್ಟನ ಹೇಳ್ಕೊಂಡಿದ್ದೀವಿ ಸರ್. ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಸರ್.
ತಾಲೂಕು ಪಂಚಾಯತಿಗೆ, ಜಿಲ್ಲಾಧಿಕಾರಿಗಳಿಗೆ, ಡಿ ಒ ಎಸ್ ಪಿಗೆ, ಎಸ್ ಪಿಗೆ, ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ನಮ್ಮ ಕಷ್ಟನ, ನಮ್ಮ ಕಣ್ಣೀರನ್ನ ಹೇಳ್ಕೊಂಡು ಯಾರೂ ಸುದಾ ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಬಂದಿಲ್ಲ ಸರ್ ಇನ್ನೂ. ಗ್ರಾಮದ ಯಜಮಾನರುಗಳು ತಮ್ಮ ಸ್ವಪ್ರತಿಷ್ಠೆಗಾಗಿ ನಿಮ್ಮ ಮನೆಯ ಜಾಗ ಒತ್ತುವರಿಯಾಗಿದೆ, ಆ ಜಾಗದಲ್ಲಿ ನೀವು ಶೌಚ ಗುಂಡಿ ನಿರ್ಮಾಣ ಮಾಡಿದ್ದೀರಿ ಎಂದು ವಿನಾಕಾರಣ ಜಗಳ ಮಾಡಿ ನಮಗೆ ಮಾನಸಿಕ ಹಿಂಸೆ ನೀಡಿದ್ದಾರೆ. ಶೌಚಾಲಯಕ್ಕಾಗಿ ನಾವು ಹೋರಾಟ ಮಾಡಬೇಕಿದೆ, ಹೆಣ್ಣು ಮಕ್ಕಳಿರೋದ್ರಿಂದ ಶೌಚಾಲಯ ಗುಂಡಿ ಉಳಿಸಿಕೊಡಿ ಎಂದು ಎಲ್ಲರನ್ನ ಕೈಮುಗಿದು ಬೇಡ್ತೇವೆ. ನಮಗೆ ನ್ಯಾಯ ದೊರಕಿಸಿ, ಇಲ್ಲವೇ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದೇವೆ ಅಂತಾರೆ ಮಹದೇವಪ್ಪನ ಪುತ್ರ ನವೀನ್. ಹೇಗೆ ಮಾಡೋಣ ಈಗ ನೋಡಿ, ಮೋರಿ ನೀರು ಹರಿತಾ ಇರೋದನ್ನು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ, ಮುಂದಕ್ಕೆ ಚರಂಡಿ ಮಾಡೋದನ್ನು ಮಣ್ಣು ಸುರಿದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಇದರಿಂದ ಸೊಳ್ಳೆಗಳೆಲ್ಲ ಕೂತ್ಕೋತಾ ಇದೆ, ಸಾಂಕ್ರಾಮಿಕ ರೋಗಗಳು ಬರೋದಕ್ಕೂ ದಾರಿ ಆಗ್ತಾ ಇದೆ, ಮತ್ತೆ ಮನೆಯೆಲ್ಲ ಸ್ಮೆಲ್ ಬರ್ತಾ ಇದೆ ನಮಗೆ. ಮಳೆ ಹೋದ್ರೆ ಮತ್ತೆ ನೆಲ್ಲಿ ನೀರೆಲ್ಲ ಬಿಟ್ಟರೆ ಮೋರಿ ನೀರೆಲ್ಲ ಮನೆ ಒಳಗಡೆ ನುಗ್ತಾ ಇದೆ ನಮಗೆ. ತುಂಬಾನೇ ನಮಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದಾರೆ ಸರ್ ಗ್ರಾಮದಲ್ಲಿ. ಯಾರೂ ನಮ್ಮ ಸಹಾಯಕ್ಕೆ ಬರಬಾರ್ದು ಅಂತ ನಮಗೆ ಬಹಿಷ್ಕಾರ ಸಾರಿದ್ದಾರೆ ಸರ್. ಎಲ್ಲ ಇವ್ರಿಗೆ ಎದುರುಕೊಂಡು ಯಾರೂ ಸುದಾ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ, ಇವ್ರ ವಿರುದ್ಧ ಮಾತಾಡೋಕ್ಕೆ ಎಲ್ಲ ಭಯ ಪಡ್ತಾ ಇದಾರೆ ಸರ್. ನಮ್ಗೆ ಏನು ಮಾಡಬೇಕು ಅನ್ನೋದೆ ದಿಕ್ಕೆ ಜೋರ್ತಿಲ್ಲ ಸರ್. ನಮಗೆ ದಯಮಾಡಿ ಮಾಧ್ಯಮದ ಮುಖಾಂತರ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಈ ಬಹಿಷ್ಕಾರ ವಿಚಾರವಾಗಿ ನಾವು ತಹಸೀಲ್ದಾರ್ ಹತ್ರ ಮತ್ತೆ ತಾಲೂಕು ಪಂಚಾಯತಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ, ರೀಜನಲ್ ಕಮಿಷನರ್ ಆಫೀಸ್ಗೆ ಮತ್ತೆ ಎಸ್ ಪಿ ಆಫೀಸ್ಗೆ ಎಲ್ಲರಿಗೂ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಯಾವುದೇ ಅಧಿಕಾರಿಗಳು ಬಂದು ನಮ್ಮ ಏನು ನಮಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಸರ್. ನಮಗೆ ತುಂಬಾ ಅನ್ಯಾಯ ಆಗ್ತದೆ, ಯಾರೂ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ, ನಮ್ಗೆ ಏನು ಮಾಡಬೇಕು ಅನ್ನೋ ದಿಕ್ಕೆ ಜೋತಿ ಇಲ್ಲ ಸರ್. ನಮಗೆ ಮನಾ ಪ್ರಯತ್ನ, ನಾವು ಸೂಸೈಡ್ ಬಿಟ್ಟರೆ ಅವ್ರ ಹೆಸರುಗಳೆಲ್ಲ ಬರೆದಿಟ್ಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್ ನಮಗೆ. ಒಟ್ಟಿನಲ್ಲಿ ಮನೆಗೊಂದು ಶೌಚಾಲಯ ಮಾಡಿಕೊಳ್ಳಿ ಎಂದು ಸರ್ಕಾರ ಯೋಜನೆಗಳನ್ನು ಜಾರಿಗೊಳಿಸಿದೆ. ಬಯಲು ಪ್ರದೇಶವನ್ನ ಶೌಚ ಮುಕ್ತ ಮಾಡಲು ಪಣ ತೊಟ್ಟಿದೆ. ಆದರೆ ಗ್ರಾಮಸ್ಥರ ಸ್ವಪ್ರತಿಷ್ಠೆಗಾಗಿ ಕಟ್ಟಿರುವ ಶೌಚಾಲಯದ ಗುಂಡಿಯನ್ನ ತೆರವು ಮಾಡಿ ಎನ್ನುತ್ತಿರುವುದು ವಿಪರ್ಯಾಸದ ಸಂಗತಿ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯ ಉಳಿಸಿ ಎಂದು ಬೇಡುತ್ತಿರುವ ಮಹಿಳೆಯರ ನೆರವಿಗೆ ಧಾವಿಸಬೇಕಿದೆ.